ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಮ್ಯೂಸಿಕ್ ಸಮೇತ ನಿಮ್ಮ ಮೊಬೈಲ್ ಗ್ಯಾಲರಿಗೆ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನಲ್ಲಿ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋನ ನೀವು ಮೊದಲೇ ಪಡ್ಕೊಳ್ಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಸ್ಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ಸ್ನಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ. ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ನೀವೆಲ್ಲರೂ ಈ ಒಂದು ಇನ್ಸ್ಟಾಗ್ರಾಮ್ನಲ್ಲಿನೇ ಸ್ಟೋರಿನ ಡೌನ್ಲೋಡ್ ಮಾಡ್ಕೊಳ್ತೀರಾ. ಯಾವ ರೀತಿ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿನ ಓಪನ್ ಮಾಡಿಕೊಂಡು 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಈ ರೀತಿ ಸೇವ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗ್ಯಾಲರಿಯಲ್ಲಿ ವೀಡಿಯೋ ಸೇವ್ ಆಗಿರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಆಡಿಯೋ ಬಂದಿರಲ್ಲ, ಅಂದರೆ ವಿತೌಟ್ ಆಡಿಯೋ ಇಲ್ಲಿ ಸೇವ್ ಆಗಿರುತ್ತೆ. ಬೇಕಿದ್ರೆ ಚೆಕ್ ಮಾಡಿ ತೋರಿಸ್ತೇನೆ. ಸೊ ನೋಡ್ತಾ ಇರ್ಬೋದು ನಾನು ಸೇವ್ ಮಾಡಿರುವಂಥ ವಿಡಿಯೋ ಇಲ್ಲಿ ನೋಡಿ, ಯಾವುದೇ ರೀತಿಯ ಆಡಿಯೋ ಇಲ್ಲ. ಕೇಳ್ತಾ ಇರ್ಬೋದು ಯಾವುದೇ ರೀತಿಯ ಆಡಿಯೋ ಇಲ್ಲ, ಆಡಿಯೋ ಮ್ಯೂಟ್ ಆಗಿ ವಿಡಿಯೋ ಅಷ್ಟೇ ಇಲ್ಲಿ ಸೇವ್ ಆಗಿರುತ್ತೆ. ಸೊ ನೀವೀಗ ನಾ ಹೇಳೋ ಟ್ರಿಕ್ಸನ್ನು ಫಾಲೋ ಮಾಡಿದರೆ ವಿಡಿಯೋ ಜೊತೆ ಆಡಿಯೋನು ಸೇರಿಸಿ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಕರೆಕ್ಟ್ ಆಗಿರೋಂಥ ಸ್ಟೋರಿಯನ್ನು ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸಿಂಪ್ಲಿಯಾಗಿ ತೋರಿಸ್ಕೊಡ್ತೇನೆ. ಡೈರೆಕ್ಟಾಗಿ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಬಂದು ಅನಂತರ ನಿಮ್ಮ ಸ್ಟೋರಿಯನ್ನು ಓಪನ್ ಮಾಡ್ಕೊಳ್ಳಿ. ಸ್ಟೋರಿ ಓಪನ್ ಆದಮೇಲೆ ಇಲ್ಲಿ 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟಸ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತಿರುತ್ತೆ. ನಿಮ್ಮ ಸ್ಟೋರಿಯ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಕಾಪಿ ಆದಮೇಲೆ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದು ಇನ್ಸ್ಟಾ ಸ್ಟೋರಿ ಡೌನ್ಲೋಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಆದಮೇಲೆ ಈ ರೀತಿ ವೆಬ್ಸೈಟ್ ಬರ್ತೀನಿ. ಹಲವಾರು ವೆಬ್ಸೈಟ್ ಬಂದಿರೋ ನೋಡ್ತಾ ಇರ್ಬೋದು. ಇಲ್ಲಿ ಸ್ಟೋರಿ ಸೇವರ್ ಇನ್ಸ್ಟಾಗ್ರಾಮ್ ಸ್ಟೋರಿ ಡೌನ್ಲೋಡ್ ಅಂತ ಇದೆಯಲ್ಲ, ಐಗ್ರಾಮ್ ಅಂತ, ಆ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ನೀವು ಕಾಪಿ ಮಾಡಿರುವಂಥ ಲಿಂಕನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡ್ತಾ ಇರ್ಬೋದು ನನ್ನ ಒಂದು ಸ್ಟೋರಿಲಿ ಬಂದಿದೆ. ಆನಂತರ ಇಲ್ಲಿ ಡೌನ್ಲೋಡ್ MP4 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಈ ರೀತಿ ಬರುತ್ತೆ. ಆನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನನ್ನೊಂದು ಸ್ಟೋರಿ ಡೌನ್ಲೋಡ್ ಆಗಿದೆ. ಇವಾಗ ನಾನು ಗ್ಯಾಲರಿಗೆ ಬರ್ತೇನೆ. ಗ್ಯಾಲರಿಗೆ ಬಂದು ಈ ಒಂದು ವಿಡಿಯೋನ ಪ್ಲೇ ಮಾಡ್ತೇನೆ. ಸೊ ನೋಡ್ತಾ ಇರ್ಬೋದು ಆಡಿಯೋ ಸಮೇತ ವಿಡಿಯೋ ಸೇವ್ ಆಗಿದೆ. ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆಗಿ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಪೂರ್ತಿಯಾದ ವಿಡಿಯೋ ನೋಡಿದಕ್ಕೆಲ್ಲರೂ ಧನ್ಯವಾದ. ಶುಭ ದಿನ.